ಯಾವಾಗ ಸ್ಕಾಲರ್ಶಿಪ್ ಹಣ ಬರಲಿಲ್ಲ ಸ್ವಲ್ಪ ನಮಗೆ ಆತಂಕ ಶುರುವಾಯಿತು ಅವನು ಮೆಸ್ನಲ್ಲಿ ಇಲ್ಲ ಇಲ್ಲ ದುಡ್ಡು ಕಟ್ಟಿದ್ರೆ ನಾನು ಊಟ ಕೊಡೋಕ್ಕಾಗಲ್ಲ ಅಂತ ಅಲ್ಲಿ ಊಟ ನಿಂತು ಹೋಯಿತು ಇನ್ನಷ್ಟು ದಿನಗಳು ಕಳೆದವು ಪೂರ್ತಿ ದುಡ್ಡು ಖಾಲಿ ಆಯಿತು ಒಂದಿಷ್ಟು ಟೀ ಕುಡ್ಕೊಂಡು ಇರೋದು ಹಸುವು ಹಸುವು ಒಂದು ರೀತಿ ಬಳಕೆ ಆಗಿ ಹೋಗ್ಬಿಡ್ತು ರೂಢಿಯಾಗಿ ಹೋಗ್ಬಿಡ್ತು ಹೊಟ್ಟೆ ತುಂಬ ನೀರು ಕುಡಿಯೋದು ಅಲ್ಲಿ ಲಾನ್ ಇತ್ತು ಕ್ಲಾಸ್ಗೆ ಹೋಗೋದು ಬರೋದು ಮುಖೇಶ್ ಹಾಡುಗಳು ಹೇಳ್ಕೊಂಡು ಲ್ಯಾನಲ್ಲಿ ಕೂತ್ಕೊಳ್ಳೋದು ಯಾರಾದರೂ ಅವ ಯಾರು ಚಾಯ್ ಪಿಯಂಗೆ ಅಂದರೆ ಹಾಂ ಚಲೋ ಅಂತ ಹೊರಟು ಬಿಡೋದು ಅವ್ರ ಜೊತೆನಲ್ಲಿ ಎಷ್ಟು ದಿನ ಹೀಗೆ ಹಸುವನ್ನು ಅನುಭವಿಸ್ಕೊಂಡ್ರು ಟೀ ಕುಡ್ಕೊಂಡು ಎಷ್ಟು ದಿನ ಬದುಕಿರಕ್ಕೆ ಸಾಧ್ಯ ಮಗನೇ ಇವತ್ತು ನಿನ್ನ ಹ್ಯಾಪಿ ಬರ್ತ್ಡೇ ಕಣಲೇ ಇನ್ನ ಅಂತ ಸ್ವೀಟ್ ನನ್ನ ಬಾಯಿಗೆ ಇಟ್ಟ ಯಾವತ್ತಿಗೂ ಮರೆಯಲಾರದಂಥ ಮತ್ತು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡುವಂಥ ಒಂದು ಪ್ರಸಂಗ ಏಕೆಂದರೆ ಸ್ನೇಹದ ಬೆಲೆ ಏನು ಸನ್ವೇ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಶಿವಸೂರ್ಯ ಅವರಿಗೆ ಸಪೋರ್ಟ್ ಮಾಡಿ ನಮಸ್ಕಾರ ಹೀಗೆ ಬೆಳ್ಳಿಗುಂಡು ನಾಟಕದ ಯಶಸ್ವಿ ಪ್ರದರ್ಶನಗಳನ್ನು ಮುಗಿಸ್ಕೊಂಡು ವಾಪಸ್ಸು ನಾನು ದೆಹಲಿಗೆ ಹೋದೆ ಒಂದು ಬಹಳ ಸ್ವಾರಸ್ಯಕರವಾದಂಥ ಪ್ರಸಂಗ ನಾವು ದೆಹಲಿಗೆ ಹೋದ ಪ್ರಾರಂಭದಲ್ಲಿ ಆಕಿತ್ತು ಅದನ್ನು ಸಡನ್ ಆಗಿ ಈಗ ನನಗೆ ನೆನಪಿಗೆ ಬಂತು ನಿಮ್ಮ ಜೊತೆ ಹಂಚ್ಕೋತೇನೆ ದೆಹಲಿಗೆ ಇಲ್ಲಿಂದ ಆಯ್ಕೆ ಮಾಡಿ ನಮ್ಮನ್ನು ಕಳಿಸ್ಬಿಟ್ರಲ್ಲ ಹೋದ್ವಿ ಹೋದ್ವಿ ಹಾಸ್ಟೆಲ್ ಇತ್ತು ಅಲ್ಲೇ ಒಂದು ಮೆಸ್ ಇತ್ತು ಕೆಲವು ದಿವಸಗಳು ಏನೂ ತೊಂದರೆ ಆಗಲಿಲ್ಲ ಆಮೇಲೆ ಏನಾಗೋಯ್ತು ನಮ್ಮನ್ನು ಕಳಿಸಿದ್ರು ಸ್ಕಾಲರ್ಶಿಪ್ಪನ್ನು ಕಳಿಸ್ಲಿಲ್ಲ ಒಂದು ತಿಂಗಳು ಕಳೀತು ಸ್ಕಾಲರ್ಶಿಪ್ ಬರಲಿಲ್ಲ ನಮ್ಮ ಹತ್ರ ಇದ್ದ ಚೂರು ಪಾರು ದುಡ್ಡೆಲ್ಲ ಮುಗಿದೋಯ್ತು ನಾವು ಸ್ಕಾಲರ್ಶಿಪ್ ತಿಂಗಳಿಗೆ ಪ್ರತಿ ತಿಂಗಳು ನಮಗೆ 300 ರೂಪಾಯಿನ ಸ್ಕಾಲರ್ಶಿಪ್ ಇತ್ತು ಅದು ಬರುತ್ತೆ ಹಾಸ್ಟೆಲ್ ಫೀಸ್ ಕಟ್ಟಬೇಕು ಮೆಸ್ಸಿಗೆ ಕೊಡಬೇಕು ಉಳಿದ ಚೂರು ಪಾರಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಈ ಥರದ ಒಂದು ವ್ಯವಸ್ಥೆ ಯಾವಾಗ ಸ್ಕಾಲರ್ಶಿಪ್ ಹಣ ಬರಲಿಲ್ಲ ಸ್ವಲ್ಪ ನಮಗೆ ಆತಂಕ ಶುರುವಾಯಿತು ಅವನು ಮೆಸ್ನಲ್ಲಿ ಇಲ್ಲ ಇಲ್ಲ ದುಡ್ಡು ಕಟ್ಟಿದ್ರೆ ನಾನು ಊಟ ಕೊಡೋಕ್ಕಾಗಲ್ಲ ಅಂದ ಅಲ್ಲಿ ಊಟ ನಿಂತು ಹೋಯಿತು ಆಮೇಲೆ ಅದು ಇನ್ನೂ ಏನೇನೋ ಸಮಸ್ಯೆಗಳಾಗ್ಬಿಟ್ಟು ಆ ಮೆಸ್ಸೇ ಅವನು ಮುಚ್ಚಬೇಕಾದಂಥ ಪ್ರಸಂಗ ಬಂದ್ಬಿಡ್ತು ಆಯಿತು ಇನ್ನಷ್ಟು ದಿನಗಳು ಕಳೆದವು ಬರಲಿಲ್ಲ ಹಣ ಬರಲಿಲ್ಲ ಮನೆಯಿಂದ ಕೇಳೋದಕ್ಕೆ ಸಂಕೋಚ ಒಂಥರ ಮನಸ್ಸು ಒಗ್ಗುತ್ತಾ ಇರಲಿಲ್ಲ ಬಂದ್ಬಿಡುತ್ತೇನೋ ಬಂದ್ಬಿಡುತ್ತೇನೋ ಅಂತ ಎಲ್ಲ ಹೊಸ ವಾತಾವರಣ ಎಲ್ಲ ಹೊಸಬರು ಯಾರನ್ನು ದುಡ್ಡು ಕೇಳ್ತೀರಿ ಬಾದರದಿನ್ನಿ ನಾನು ಬಹಳ ಆತ್ಮೀಯರಾಗಿದ್ವಿ ಆ ಸಂದರ್ಭದಲ್ಲಿ ತುಂಬ ಆತ್ಮೀಯ ಸ್ನೇಹಿತರು ಸರಿ ಕೊನೆಗೆ ಇದ್ದ ದುಡ್ಡನ್ನು ಬಹಳ ಮುತುವರ್ಜಿಯಿಂದ ಖರ್ಚು ಮಾಡೋದಕ್ಕೆ ಶುರು ಮಾಡಿದ್ವಿ ಸಿಗರೇಟಿಗೆಷ್ಟು ಊಟಕ್ಕೆಷ್ಟು ಅಂತ ಅದನ್ನೆಲ್ಲ ವಿಂಗಡಿಸಿಕೊಂಡು ಅಷ್ಟರ ಮೇಲೆ ಒಂದು 1 ಪೈಸೆ ಖರ್ಚು ಮಾಡಬಾರ್ದು ಅಷ್ಟೊತ್ತಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂದ್ಕೊಂಡು ಒಂದು ಊಟ ಕಟ್ ಮಾಡಿಕೊಂಡ್ವಿ ಒಂದು ಊಟ ಇನ್ನೊಂದು ಸ್ವಲ್ಪ ದಿನ ಕಳೀತು ಅದು ಇಲ್ಲ ಒಂದು ರೊಟ್ಟಿ ಅಲ್ಲಿ 25 ಪೈಸಕ್ಕೂ 30 ಪೈಸಕ್ಕೂ ಒಂದು ರೊಟ್ಟಿ ಕೊಡೋರು ರೆಫ್ಯೂಜಿ ಮಾರ್ಕೆಟ್ ಅಂತಲೇ ಒಂದಿತ್ತು 50 ಪೈಸ ಒಂದು ರೊಟ್ಟಿ ಬಹಳ ಕಮ್ಮಿ ದರದಲ್ಲಿ ಅಲ್ಲಿ ಸಿಗ್ತಾಯಿತ್ತು ಹೆಸರೇ ರೆಫ್ಯೂಜಿ ಮಾರ್ಕೆಟು ಅಲ್ಲಿ ಹೋಗೋದು ಅದರ ಜೊತೆಗೆ ಇಷ್ಟು ಬೇಳೆ ಕೊಡೋನು ಅವನು ಅದು ಫ್ರೀ ಅದರ ಜೊತೆಗೆ ಏನಾದ್ರು ಪಲ್ಯ ತೊಗೊಂಡ್ರೆ ಅದಕ್ಕೆ 80 ಪೈಸ ನಾವು ಪಲ್ಯ ಬೇಡ ನಮ್ಮದು ದಾಲ್ ಸಾಕು ಅಂತೂರು ಅಂದ್ಬಿಟ್ಟು ಇದು ಈರುಳ್ಳಿ ಅವನಿಗೂ ಗೊತ್ತು ಎನ್ ಎಸ್ ಡಿಗೆ ಬರೋರು ಹಣ ಬರ ಈ ಥರದ್ದೇ ಅಂತ ಅಲ್ಲಿ ಸಾಕಷ್ಟು ಜನರನ್ನು ಅವನು ನೋಡಿದ್ರಿಂದ ಅವನಿಗೆ ಪರಿಚಯ ಆಯಿತು ಕೆಲವು ದಿವಸ ಅವನೇ ಪಾಪ ಪರವಾಗಿಲ್ಲ ತಗೊಳ್ಳಿ ಅಂತ ಠೀಕ ಕೊಯ್ ಬಾತ್ನೆ ಕೊಯ್ ಬಾತ್ನೆ ಎಲ್ಲೇಲ್ವ ಅಂತ ಒಂದಷ್ಟು ಪಲ್ಯನೂ ಹಾಕ್ಕೊಡೋನು ಇನ್ನಷ್ಟು ದಿನಗಳು ಕಳೆದವು ಪೂರ್ತಿ ದುಡ್ಡು ಖಾಲಿ ಆಯಿತು ಒಂದಿಷ್ಟು ಟೀ ಕುಡ್ಕೊಂಡು ಇರೋದು ಹಸುವು ಒಂದು ರೀತಿ ಬಳಕೆ ಆಗಿ ಹೋಗ್ಬಿಡ್ತು ರೂಢಿಯಾಗಿ ಹೋಗ್ಬಿಡ್ತು ಹೊಟ್ಟೆ ತುಂಬ ನೀರು ಕುಡಿಯೋದು ಅಲ್ಲಿ ಲಾನ್ ಇತ್ತು ಕ್ಲಾಸ್ಗೆ ಹೋಗೋದು ಬರೋದು ಮುಖೇಶ್ ಹಾಡುಗಳು ಹೇಳ್ಕೊಂಡು ಲ್ಯಾನಲ್ಲಿ ಕೂತ್ಕೊಳ್ಳೋದು ಯಾರಾದರೂ ಅವ ಯಾರು ಚಾಯ್ ಪಿಯಂಗೆ ಅಂದರೆ ಹಾಂ ಚಲೋ ಅಂತ ಹೊರಟು ಬಿಡೋದು ಅವ್ರ ಜೊತೆನಲ್ಲಿ ಯಾರಾದರೂ ಹೇಗೆ ಒಂಚೂರು ಚಾಯ್ ಸ್ನ್ಯಾಕ್ಸ್ ಏನಾದರೂ ಕೊಡಿಸಿದ್ರೆ ತಿಂದು ಕುಡಿದು ಬರೋದು ಒಂದು ರೀತಿ ಚಿಂತೆ ಶುರುವಾಯಿತು ಏನು ಹೀಗಾದರೆ ಹೇಗೆ ಎಷ್ಟು ದಿನ ಹೀಗೆ ಹಸುವನ್ನು ಅನುಭವಿಸ್ಕೊಂಡಿರೋದು ಟೀ ಕುಡ್ಕೊಂಡು ಎಷ್ಟು ದಿನ ಬದುಕಿರೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಸರ್ ಆ ಸಂದರ್ಭದಲ್ಲಿ ಏನಾಗೋಯ್ತು ನನ್ನ ಹುಟ್ಟಿದ ಹಬ್ಬ
ಅಮ್ಮ ಕಾಗದ ಬರೆದಿದ್ರು. ಕಾಗದ ಬರೆದು ನಕ್ಷತ್ರದ ಪ್ರಕಾರ ಇಂಥ ದಿನ ನಿನ್ನ ಹುಟ್ಟಿದ ಹಬ್ಬ, ಸಾಧ್ಯ ಆದರೆ ಅವತ್ತು ಒಂದು ಸ್ವೀಟ್ ತಿಂದು ಖುಷಿಯಾಗಿರೋ ಆಶೀರ್ವಾದಗಳು ಅಂತ ಅಮ್ಮ ಕಾಗದ ಬರೆದಿದ್ರು. ಸರಿ, ಏ ಸ್ವೀಟ್ ಎಲ್ಲಿ ತಿನ್ನೋದು, ಹೊಟ್ಟೆಗೆ ತಿನ್ನೋಕೆ ರೊಟ್ಟಿನೇ ಇಲ್ಲ ಇನ್ನು. ಸರಿ, ಹಾಗೆ ದಿಂಬಡಿನಲ್ಲಿ ಆ ಕಾಗದನ ಇಟ್ಟುಬಿಟ್ಟು ಸುಮ್ಮನಾಗ್ಬಿಟ್ಟೆ. ಆ ದಿನ ಬಂತು, ಹುಟ್ಟದ ಹಬ್ಬದ ದಿನ, ನನಗದು ನೆನಪಿನಿಂದನೂ ಹಾರೋಗಿತ್ತು. ಸರಿ, ನಮ್ಮ ಬಾದ್ರದಿನ ಬಂದ, ಏ ಅವ್ನು ಬಿಜಾಪುರದವನು, ಏ ಸುಳ್ಬಗನ ನಡೆಯ ಅಂದ. ಏ ಯಾಕೋ ನಡೆಯ, ಒಬ್ಬರು ಬಾ. ಸೀದಾ ನಮ್ಮ ಮಾರ್ಕೆಟ್ ಕಡೆಗೆ ಹೊರಟ. ಸೀದಾ ಹೋದರೆ ಬೆಂಗಾಲಿ ಮಾರ್ಕೆಟ್, ಎಡಕ್ಕೆ ಹೋದರೆ ರೆಫ್ಯೂಜಿ ಮಾರ್ಕೆಟ್. ಸೀದಾ ಹೋದ ಬೆಂಗಾಲಿ ಮಾರ್ಕೆಟ್ ಕಡೆ. ಏ ತಲೆಗಿಲ್ಲಿ ಕೆಟ್ಟತೇನ, ಚಾ ಕುಡಿದಿದ್ರೆ ಇಲ್ಲಿ ಹೋಗೋಣ ಬಾ ಅಂದ. ಈ ಮಬ್ಬಿಡಿಸಿಕಂಡ ಬ್ಯಾರಲೇ ಅಂದ. ಸರಿ, ಮುಂದೆ ಹೋದ ಒಂದು ಸ್ವೀಟ್ ಅಂಗಡಿ, ನತ್ತು ಸ್ವೀಟ್ಸ್, ನನಗೆ ಎಲ್ಲ ನೆನಪಿದೆವು, ಕಣ್ಣಲ್ಲಿ ಕಟ್ಟಿದೆ ಆ ಚಿತ್ರಗಳೆಲ್ಲ. ನತ್ತು ಸ್ವೀಟ್ಸ್, ಏನಾಗಿದೆ ಇವನಿಗೆ? ಹೋದ ಅಂಗಡಿ ಮುಂದೆ ಹೋಗಿ ನಿಂದಿರಲೇ, ಬಾಯ್ ಸಾಬ್ ಯಾ ಕೈಶಾ ಅಂದ. ಅದು ಯಾವುದೋ ಒಂದು ಮಿಠಾಯಿನ ತೋರಿಸಿ ಅನ್ನೋದೆಷ್ಟೋ ಕೆ ಜಿಗೆ ಅದೆಷ್ಟೋ ಹೇಳ್ದ, ಎಪ್ಪತ್ತೈ ಎಂಬತ್ತೇನೋ ಕಿಲೋನೇ ಕಿಲೋನೇ, ಏಕ್ ಪೀಸ್ ಏಕ್ ಪೀಸ್ ತೈ. ಅವನು ಎಷ್ಟು ಒಂದು 75 ಪೈಸೆ 1 ರೂಪಾಯಿ ಏನೋ ಹೇಳಿದ್ದಾನೆ. ನಾನು ಬೆರಗು ಗಣ್ಣಿಂದ ಇವನನ್ನು ನೋಡ್ತಾ ಇದ್ದೀನಿ, ಇದು ಏನಾಗಿದೆ ಅಂತ. ಹುಡುಕಿ ಒಂದು ನಾಣ್ಯವನ್ನು ತೆಗೆದು ಅವನ ಕೈಗೆ ಕೊಟ್ಟು ಒಂದು ಪೀಸ್ ಸ್ವೀಟನ್ನು ತೊಗೊಂಡು ನಡಿ ಅಂತ ಅಷ್ಟು ದೂರ ಕರ್ಕೊಂಬಂದು ಬರೋದು. ಸುಳೆ ಮಗನ, ಇವತ್ತು ನಿನ್ನ ಹ್ಯಾಪಿ ಬರ್ತ್ಡೇ ಕಣಲೇ, ತಿನ್ನ ಅಂತ ಆ ಸ್ವೀಟ್ ನನ್ನನ್ನು ಬಾಯಿಗೆ ಇಟ್ಟ. ನನಗೆ ಆ ಕ್ಷಣಕ್ಕೆ ಕಣ್ಣಲ್ಲಿ ತಟಕ್ಕನೆ ನೇರ ಚಿಮ್ಮತ್ತು. ಅವನು ಅಕಸ್ಮಾತ್ತಾಗಿ ಆ ದಿಂಬಿನ ಅಡಿಲಿ ಇದ್ದ ಪತ್ರ ಅವನ ಕಣ್ಣಿಗೆ ಬಿದ್ದುಬಿಟ್ಟಿದೆ, ನೋಡಿಬಿಟ್ಟಿದ್ದಾನೆ, ಅವನಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ. ಹುಟ್ಟಿದ ಹಬ್ಬದ ದಿನ ನನ್ನ ಆತ್ಮೀಯ ಗೆಳೆಯ ಅವನಿಗೆ ನಿರಾಸೆ ಆಗಬಾರ್ದು, ಸ್ವೀಟ್ ತಿನ್ನು ಅಂತ ಅಮ್ಮ ಹೇಳಿದ್ದಾರೆ. ಅವನಿಗೊಂಚೂರು ಸ್ವೀಟ್ ತಿನ್ನಿಸ್ಲೇಬೇಕು. ಅದು ಎಲ್ಲಿ ಹೋಗಿ ಯಾರನ್ನು ಕಾಡ್, 1 ರೂಪಾಯಿಗೂ ಬೆಲೆ ಇದ್ದ ಕಾಲ ಬಿಡಿ ಅದು ಅಂದ. ಎಲ್ಲರಿಗೂ ಈ ಥರ ಸ್ನೇಹಿತ ಸಿಗಲ್ಲ 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 ಅವನು ಅಪರೂಪದ ಸ್ನೇಹಿತನೇ ಅವನು. ಆ ಬಾಂಧವ್ಯ ಹಾಗೇ ಬೆಳ್ಕೊಂಡು ಬಂತು. ಆಮೇಲೆ ನಾವು ಸಾಕಷ್ಟು ನಾಟಕಗಳನ್ನು ಮಾಡಿದ್ವಿ. ಅದಕ್ಕೆ ಆಮೇಲೆ ಬರ್ತೀನಿ ನಾನು, ಅವನು ಸೇರಿ ಮಾಡಿದ ನಾಟಕ ಹ್ಯಾಮ್ಲೆಟ್ ಅಂತ ರಾಜ್ಯದಲ್ಲಿ ಬಹಳ ಹೆಸರು ತಗೊಂಡಂಥದ್ದು ಅದು. ಅದು ಆ ಕಥೆ ಆಮೇಲೆ. ಇದು ಒಂದು ನಾನು ಯಾವತ್ತಿಗೂ ಮರೆಯಲಾರದಂಥ ಮತ್ತು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡುವಂಥ ಒಂದು ಪ್ರಸಂಗ. ಏಕೆಂದರೆ ಸ್ನೇಹದ ಬೆಲೆ ಏನು, ಹಸುವಿನ ಬೆಲೆ, ಹಸುವು ಕಂಡು ಹಸುವನ್ನು ಅನುಭವಿಸಿ ನಾವು ಆಗ ನಮ್ಮ ದಿನಗಳನ್ನು ತಳ್ಳಿದ್ದು. ಸರ್, ಆಮೇಲೆ ಏನಾಯಿತು? ಸ್ವೀಟ್ ತಿನ್ಸಾದ್ಮೇಲೆ ಆಯಿತು, ಅದಾಯಿತು. ತಬ್ಬುಗೊಂಡ ಇಬ್ಬರು ಹತ್ವಿ, ಗೊಡ ಅಂತ ಹತ್ವಿ. ಮಾತಿಲ್ಲ ಆಮೇಲೆ, ಮಾತಾಡೋದಕ್ಕೆ ಎಲ್ಲಿ, ನನಗೇನು ಮಾತು ತೋಚ್ತಾ ಇಲ್ಲ. ಅವನು ಅವನ ಭಾಷೆ ನೋಡಿ, ಸುಳಮಗನ ಅಳ್ತಾರೇನ, ಏ ಬರ್ತಾಯಿದ್ದೀನಿ ಅಳ್ತಾರೇನು, ಉಸ್ಕೊಳಮಗನ ಬಾ ಮತ್ತು ಸಮಾಧಾನ ಮಾಡಿ. ಸ್ಕಾಲರ್ಶಿಪ್ ಯಾವಾಗ ಬಂತು ಸರ್ ಮತ್ತೆ? ಅಯ್ಯೋ, ಅದು ಇನ್ನೊಂದು ದೊಡ್ಡ ಕಥೆ. ಹಾಗೆ ಇನ್ನು ಕೆಲವು ದಿವಸಗಳು ಕಳೆದವು. ಕೊನೆಗೆ ವಾಪಸ್ ಬಂದುಬಿಡೋಣ ಅಂದರೆ ಬರೋದಕ್ಕೆ ರೈಲ್ಗೆ ದುಡ್ಡಿಲ್ಲ. ಆಗ 98 ರೂಪಾಯಿ ಜಿ ಟಿ ಎಕ್ಸ್ಪ್ರೆಸ್ಸಲ್ಲಿ ಬರಬೇಕು ಅಂತಂದ್ರೆ ಬೆಂಗಳೂರಿಗೆ ಎಲ್ಲಿಂತಿರೋದು ನಾವು ದುಡ್ಡು, ಏನಾರು ಒಂದು ಮಾರ್ಗ ಹುಡುಕಬೇಕು. ಪತ್ರಗಳು ಬರೀತಾನೆ ಇದ್ವಿ ಬೆಂಗಳೂರಿಗೆ. ಪಾಪ ಇವರೆಲ್ಲ ಬೆಂಗಳೂರಿನಲ್ಲಿ ನಮ್ಮ ನಾಟಕ ತಂಡದವರು, ಅಕ್ಕ, ನಮ್ಮ ಅಬ್ಬರ ಜೊತೆಯಲ್ಲಿ ಎಲ್ಲ ದಿನ ಹೋಗಿ ಕೂತ್ಕೊಂಡು ಕಳಿಸಿಪ್ಪ ಕಳಿಸಿ ಹುಡುಗರು ಉಪವಾಸ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಮಾಡೋರು. ಅದೇ ಟೈಮಿಗೆ ಸರಿಯಾಗಿ ನಮ್ಮ ಬೆನಕ ತಂಡ, ಬೆನಕ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾಗಿದ್ದಂಥ ಒಂದು ನಾಟಕ ತಂಡ, ನಮ್ಮ ಬಿ ವಿ ಕಾರಂತರು ಪ್ರಾರಂಭ ಮಾಡಿದಂಥದ್ದು. ಆ ವೇಳೆಗೆ ಬಿ ವಿ ಕಾರಂತರು ನಮ್ಮ ದೆಹಲಿಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದರು. ಆದರೆ ಇನ್ನೂ ಅವರು ಬಂದು ಚಾರ್ಜ್ ತಗೊಂಡಿರಲಿಲ್ಲ. ಆ ನಾಟಕಗಳನ್ನು ತಗೊಂಡು ಎಲ್ಲರೂ ನಮ್ಮ ಇಡೀ ತಂಡ ದೆಹಲಿಗೆ ಬಂತು. ಯಾರು, ನಮ್ಮ ಟಿ ಎಸ್ ರಂಗ ಇದ್ದರು, ನಾಗಾಭರಣ, ಸುಂದರ್ ರಾಜು, ಮೋಹನ್ ಎಲ್ಲ ಇದ್ದರು. ನಮ್ಮ ಗೀಜಗನಗೂಡು ಮೂಲಕ ಎಲ್ಲರ ಪರಿಚಯನೂ ಆಗಿಬಿಟ್ಟಿತ್ತಲ್ಲ ನಮಗೆ. ಅವರೆಲ್ಲ ಬಂದರು, ಕನ್ನಡ ಸ್ಕೂಲಲ್ಲಿ ಉಳ್ಕೊಂಡಿದ್ದರು. ನಮಗೆ ವರ್ತಮಾನ ಬಂತು, ಹೇಳಿ ಕಳಿಸಿದ್ರು ಬರಲಿ ಅಂತ. ಯಾರ ಮುಖಾಂತರನ ಒಂದು ವರ್ತಮಾನ ಬಂತು.
ಸರಿ, ನಾನು ಅಶೋಕ್ ಬಾದರ್ದೀನಿ. ಸಾಯಂಕಾಲ ಒಂದು 4-5 ಕಿಲೋಮೀಟ್ರು ಬಸ್ಸಿಗೆ ದುಡ್ಡಿಲ್ಲ, ನಡ್ಕೊಂಡು ಹೋದ್ವಿ ಕನ್ನಡ ಸ್ಕೂಲ್ಗೆ ನಮ್ಮ ಹಾಸ್ಟ್ಲಿಂದ. ಈಗ ಒಂಥರ ಭಾಳ ರೊಮ್ಯಾಂಟಿಕ್ ಅನಿಸುತ್ತೆ. ಆ ಸಂದರ್ಭದಲ್ಲಿ ನಾವು ಅನುಭವಿಸಿದ್ದು ಆ ಯಾತನೆ. ಹೋಗ್ತೀವಿ ಕನ್ನಡ ಸ್ಕೂಲು, ಆಕಿನ್ನು ಊಟಕ್ಕೆಲ್ಲ ಅಣಿ ಮಾಡ್ಕೋತಾ ಇದ್ದಾರೆ. ನೋಡಿದ್ರೆ ಬಾಳೆ ಎಲೆ ಊಟ ಅರೇಂಜ್ ಮಾಡಿದ್ದಾರೆ ಇಲ್ಲಿ. ಬಾಳೆ ಎಲೆ ಮೇಲೆ ನಮ್ಮ ಕೋಸಂಬರಿಗಳು, ಪಲ್ಯಗಳು, ಅನ್ನ ಎಲ್ಲ ಬಡಿಸ್ತಾ ಇದ್ದಾರೆ. ಅನ್ನದ ಮುಖ ಹಾಕ್ಕೊಂಡು ಎಷ್ಟೋ ದಿನ ಆಗೋಗಿತ್ತು. ಸರಿ, ಬಂದರು ಬಂದರು ಊಟ ಮಾಡ್ರು ಅಂದರು. ಕೇಳಬೇಕೆ, ಅದಕ್ಕೆ ಕಾದಿದ್ದವರ ಹಾಗೆ ಹೋಗಿ ಕೂತು ಎಷ್ಟೋ ದಿನಗಳ ನಂತರ ಹೊಟ್ಟೆ ತುಂಬ ನಮ್ಮ ಸ್ನೇಹಿತರ ಜೊತೆಗೆ ಊಟ ಮಾಡಿದ್ವಿ. ಆಮೇಲೆ ನಾವು ನಾಟಕ ಅಲ್ಲಿ ಒಂದು 2 ನಾಟಕದ ಪ್ರದರ್ಶನ ದೆಹಲಿಯಲ್ಲಿತ್ತು. ದೆಹಲಿ ಮುಗಿಸ್ಕೊಂಡು ಅವರು ಆಗ್ರಾ, ಆಗ್ರಾ ಮುಗಿಸ್ಕೊಂಡು ಭೂಪಾಲ್, ಭೂಪಾಲ್ ಮುಗಿಸ್ಕೊಂಡು ಮದ್ರಾಸ್, ಆಗಿನೂ ಮದ್ರಾಸ್ ಚೆನ್ನೈ ಎಲ್ಲ, ಅಲ್ಲಿಂದ ವಾಪಸ್ ಬೆಂಗಳೂರು. ಈ ಥರ ಅವ್ರದ್ದು ಪ್ಲ್ಯಾನ್ ಇತ್ತು. ಸರಿ, ಎಲ್ಲ ನಮ್ಮ ಕಥೆಯನ್ನು ಹೇಳಿದ್ವಿ. ಹೀಗೀಗ ಆಗಿಬಿಟ್ಟಿದೆ, ಏನು ಮಾಡೋದು, ಊರಿಗೆ ಹೋಗೋಕ್ಕೂ ಆಗ್ತಾಯಿಲ್ಲ, ದುಡ್ಡುಗಳಿಲ್ಲ, ತುಂಬ ತೊಂದರೆ ಆಗೋಗಿದೆ ಹಾಗೆ ಅಂತ. ಏ, ಒಂದು ಕೆಲಸ ಮಾಡ್ರು, 2 ಟಿಕೆಟ್ ಎಕ್ಸ್ಟ್ರಾ ಇದೆ, ಬೇರೆಯವ್ರ ಹೆಸರು, ಅವ್ರು ಬಂದಿಲ್ಲ, ಇಬ್ಬರು ಕಲಾವಿದರು ಬಂದಿಲ್ಲ, ಹೆಚ್ಚು ಕಮ್ಮಿ ನಿಮ್ಮದೇ ಏಜ್ ಗ್ರೂಪು, ಅವ್ರ ಹೆಸರಲ್ಲಿ ನೀವು ಬಂದುಬಿಡಿ, ನೀವು ಬೆಂಗಳೂರಿಗೆ, ನಿಮ್ಮನ್ನು ಕರ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಆದರೆ ಏನಪ್ಪ ಅಂದರೆ ಒಂದು 10 ದಿನ ತಡ ಆಗುತ್ತೆ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, 10 ದಿನ ತಡ ಆದರೂ ತೊಂದರೆ, ಊಟ ಸಿಗುತ್ತೆ, ಜೊತೆಯಲ್ಲಿರ್ತಾರೆ ಸ್ನೇಹಿತರು. ಅವರ ಜೊತೆಯಲ್ಲಿ ಹೊರಟು ಬೆಂಗಳೂರಿಗೆ ಬಂದು ಬಂದೋನೇ ನಂಗೆ ಖಾಯಿಲೆ ಬಂದುಬಿಟ್ಟೆ, ಮಲಗಿಬಿಟ್ಟೆ. ತುಂಬ ಅಪ್ಸೆಟ್ ಆಗೋಯಿತು. 8 ದಿನ ಹಸುಕೊಂಡಿದ್ದದ್ದು, ಇದ್ದಕ್ಕಿದ್ದ ಹಾಗೆ ಊಟ ಸಿಕ್ಕಿದ್ದು, ಆ ಮಾನಸಿಕ ತಲ್ಲಣಗಳು, ಆ ಟೆನ್ಷನ್ನು, ಇದೆಲ್ಲ ತಡ್ಕೊಳ್ಳೋದಕ್ಕಾಗ್ದೇ ಒಂಥರ ಕೊಲ್ಯಾಪ್ಸ್ ಆದ ರೀತಿಯಲ್ಲಿ ಒಂದು ವಾರ ತುಂಬಾ ಮಲಗಿಬಿಟ್ಟೆ. ಅಮ್ಮ ಅಳ್ತಾನೆ, ಓ ನಾನು ಕಳಿಸಲ್ಲ ಡೆಲ್ಲಿಗೆ, ಹೋಗ್ಬೇಡ ನಾನು ವಾಪಸ್ಸು ಅಂತ. ಏನು ಮಾಡ್ತೀರಿ ಈ ಸಂದರ್ಭದಲ್ಲಿ? ಇದೇ ಸಮಯಕ್ಕೆ ಸರಿಯಾಗಿ ಪ್ರಜಾವಾಣಿನಲ್ಲಿ ನಾನೊಂದು ಸಲ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಇಲ್ಲಿ ಯಾವುದೂ ಪೋಸ್ಟ್ ಇಲ್ಲ, ಹುಬ್ಬಳ್ಳಿನಲ್ಲಿ ನಮ್ಮದೊಂದು ಎಡಿಷನ್ ಶುರು ಆಗ್ತಾ ಇದೆ, ಆವಾಗ ಖಂಡಿತ ನಿನ್ನನ್ನು ಅಲ್ಲಿಗೆ ನಾನು ಆರಿಸ್ಕೋತೀನಿ. ಇಂಟರ್ವ್ಯೂ ಕೂಡ ಆಗಿತ್ತು, ಇಂಟರ್ವ್ಯೂನಲ್ಲಿ ನಾನು ಆಯ್ಕೆ ಆಗಿದ್ದೆ ಉಪಸಂಪಾದಕನ ಹುದ್ದೆಗೆ. ಆದರೆ ಇಲ್ಲಿ ಕೆಲಸ ಇಲ್ಲ, ಹುಬ್ಬಳ್ಳಿನಲ್ಲಿ ಆಗುತ್ತೆ ಅಂತ ಆಗಲೇ ಇತ್ತು, ಅದೇನಾಗೋಯಿತು, ಸ್ವಲ್ಪ ಮುಂದೂಡಿದ್ರು ಅದನ್ನು. ಆ ವೇಳೆಗೆ ನಾನು NSD ಹೊರಟು ಹೋಗ್ಬಿಟ್ಟಿದ್ದೆ. ಈಗ ಹುಬ್ಬಳ್ಳಿನಲ್ಲಿ ಶುರು ಆಗ್ತಾ ಇದೆ, ಆಸಕ್ತಿ ಇದೆಯಾ ಅಂತ ವಯಾನಿಕೆ ಅವ್ರು ಕೇಳಿಬಿಟ್ರು, ಕಾಗದ ಬರೆದ್ಬಿಟ್ರು. ಸರಿ, ಮನೆಯಲ್ಲಿ ಒಂದೇ ಇದು, ಹೌದು ಸೇರ್ಕೊಂಬಿಡು ಕೆಲಸಕ್ಕೆ, ಸೇರ್ಕೊಂಬಿಡು ಕೆಲಸಕ್ಕೆ, ಸೇರ್ಕೊಂಬಿಡು, ಮಗ ಇಲ್ಲೇ ಇರಬೇಕು ಅಂತ ಅವ್ರಿಗೆ ಆಸೆ. ಹುಬ್ಬಳ್ಳಿನೋ ಎಲ್ಲೋ ಒಟ್ಟಲ್ಲಿ ಕೆಲಸ, ಕೆಲಸ ಸಿಕ್ಕಿಬಿಟ್ರೆ ಒಂದು ಏನಂದ್ರೆ ಜೀವನದಲ್ಲಿ ಸೆಟ್ಲ್ ಆದ ಹಾಗೆ ಅಂತ, ಒಂದು ನೆಲೆ ಕಂಡುಕೊಂಡ ಹಾಗೆ. ಎಲ್ರಿಗೂ ಅದೇ ಅಲ್ವಾ, ಜೀವನದಲ್ಲಿ ಒಂದು ನೆಲೆ ಕಂಡುಕೋಬೇಕು. ಆಮೇಲೆ ಒಂದು ಕೆಲಸ, ತಿಂಗಳ ಸಂಬಳ, ಆಮೇಲೆ ಮದುವೆ, ಮಕ್ಕಳು, ಸಂಸಾರ, ಹೀಗೆ ಬೆಳ್ಕೊಂಡು ಹೋಗೋದು, ಇದೇ ತಾನೇ ಜೀವನ? ಹೌದು ಸರ್, ಖಂಡಿತ. ಎಲ್ಲ ಸಾಮಾನ್ಯರು ನಾವು ಯೋಚನೆ ಮಾಡೋದು ಹೀಗೆ ಇದೇ ದಿಟ್ಟಿನಲ್ಲಿ. ಆಯಿತು, ನನಗೆ ಮನಸ್ಸಿಲ್ಲ ಕೆಲಸಕ್ಕೆ ಹೋಗೋಕ್ಕೆ, ನಂಗೆ ಮನಸ್ಸಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ನನ್ನ ಕುಟುಂಬದ ಎಲ್ಲರೂ ನನ್ನ ಜೊತೆಗೆ ನಿಂತರು. ನನ್ನ ಅಣ್ಣ ಒಂದೇ ಮಾತಂದ ಆಗಲೂ, ನಾನು ಕೆಲಸಕ್ಕೆ ಸೇರೋದು ಅನಿವಾರ್ಯ, ಮನೆಯಲ್ಲಿ ಅನಿವಾರ್ಯ ಅಂದರೆ ಅವನೊಬ್ಬನ ಮೇಲೆ ಎಲ್ಲ ಜವಾಬ್ದಾರಿನೂ ಹಾಕಿ ಹಾಕಿ ಬಂದ್ಬಿಡಲಿ. ಖಂಡಿತ ಸರ್, ಒಬ್ಬ ಮಗನಾಗಿ ನಾನು ಜವಾಬ್ದಾರಿನ ಹಂಚ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅಂಥದ್ರಲ್ಲಿ ನನ್ನ ಅಣ್ಣ ಒಂದೇ ಮಾತು ಹೇಳೋದು, ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ, ನಿನ್ನ ಕನಸು ಅದರ ಸಾಕಾರ ಮಾಡ್ಕೊಳ್ಳೋದು ನಿನಗೆ ಬಿಟ್ಟಿತ್ತು, ಹೋಗು, ಕುಟುಂಬ ನಾನು ನೋಡ್ಕೋತೀನಿ, ಅಣ್ಣ ಅಮ್ಮ ನಾನು ನೋಡ್ಕೋತೀನಿ, ನನ್ನ ತಂಗಿ ಮದುವೆ ಆಗಿರಲಿಲ್ಲ, ನಾನೆಲ್ಲ ಜವಾಬ್ದಾರಿ ತಗೋತೀನಿ. ತಂದೆ ಸ್ಥಾನದಲ್ಲಿ ಅವರು ಕೂಡ ತಂದೆ ಸ್ಥಾನದಲ್ಲೇ ನಿಂತು ನನ್ನನ್ನು ಅವನು ಕಳಿಸ್ಕೊಟ್ಟ ಧೈರ್ಯ ತುಂಬಿ. ನನ್ನ ಅಕ್ಕಂದರು ಅವರು ಅಷ್ಟೆ, ಯಾವ ತರಹದ ಸಪೋರ್ಟ್ ಬೇಕಾದರೂ ನಾವಿದ್ದೀವಿ, ಫೈನಾನ್ಷಿಯಲ್ ಆಗ್ಬೋದು, ಮಾರಲ್ ಸಪೋರ್ಟ್ ಆಗ್ಬೋದು, ಎಲ್ಲದಕ್ಕೂ ನಾವಿದ್ದೀವಿ. ಇನ್ನು ಯಾವತ್ತೂ ನೀನು ಹಿಂತಿರುಗಿ ನೋಡಬೇಡ, ನಿನಗೆ ಬೇಡ ಅನ್ಸಿದ್ರೆ ನೀನು ಹೋಗಬೇಡ ಅಷ್ಟೇ, ಇಲ್ದಿದ್ರೆ ನಾವಿದ್ದೀವಿ, ನೀನು ಹೋಗು.
ಅವತ್ತೊಂದು ಕಾಲ ಶ್ರೀನಿವಾಸ್ ಪ್ರಭುಗಳೇನಾದ್ರು ಹಿಂದೆ ನೋಡಲಿಲ್ಲ ಅಂದಿದ್ರೆ ಇವತ್ತು ಈ ಹೆಸರು ಮಾಡಕ್ ಆಗ್ತಾ ಇರಲಿಲ್ಲ ಸರ್. ಆದ್ರೆ ಈ ತೃಪ್ತಿ ಇರ್ತಿರ್ಲಿಲ್ಲ ಜೀವನ. ಖಂಡಿತ ಸರ್, ನಾವು ಸಾಮಾನ್ಯವಾಗಿ ಜೀವನ ಮಾಡಿಕೊಂಡು ಸಾಮಾನ್ಯ ಎಲ್ಲರ ಹಾಗೆ ಹತ್ತರಲ್ಲಿ ಹನ್ನೊಂದನೇ ಅವನಾಗಿ ನಾನು ಬಹುಶಃ ಸೇರ್ಕೊಂಡ್ಬಿಡ್ತಿದ್ದೆ ಹೇಳಕ್ಕಾಗಲ್ಲ. ಬಹುಶಃ ಈಗ ಮಾಡಿದ ಕೆಲಸನಂತೂ ಮಾಡಕ್ಕೆ ನನಗೆ ಸಾಧ್ಯ ಆಗ್ತಿರ್ಲಿಲ್ಲ. ಖಂಡಿತ ಅಂದ್ರೆ ಇಷ್ಟು ನಿಷ್ಠೆಯಿಂದ ಪೂರ್ತಿ ನಾನು ತೊಡಕೊಳ್ಳೋದಕ್ಕೆ ಈ ಕ್ಷೇತ್ರಗಳಲ್ಲಿ ಆಗ್ತಾ ಇರಲಿಲ್ಲ. ಗಟ್ಟಿತನ ಬೇಕು ಸರ್ ಅದಕ್ಕೆ. ಅದು ಕುಟುಂಬ, ನೀವಾಗಲೇ ಪ್ರಾರಂಭದಲ್ಲೇ ಕೇಳಿಬಿಟ್ರಿ ಕುಟುಂಬದ ಸಪೋರ್ಟ್ನ ವಿಷಯ ಹೇಳಿದ್ರಿ, ಅದು ಎಷ್ಟು ಮುಖ್ಯ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಮೂಲಕ ನಾನು ನಮ್ಮ ಪ್ರೇಕ್ಷಕರಿಗೂ ಅದನ್ನು ಹೇಳ್ತಾ ಇದ್ದೀನಿ, ನಮ್ಮ ನಮ್ಮ ಕುಟುಂಬವನ್ನು ನಾವು ಎಷ್ಟು ಜೋಪಾನವಾಗಿ ನೋಡ್ಕೋಬೇಕು ಅಂತಂದರೆ ನಮ್ಮ ಗೂಡು ನಮ್ಮದು, ಅಲ್ಲಿ ನಾವು ಮೊದಲು ನಾವು ಸುರಕ್ಷಿತವಾಗಿರೋಣ, ನಾವು ಒಬ್ರನ್ನೊಬ್ಬರು ಮನೆಯಲ್ಲಿ ಪ್ರೀತಿಸೋದನ್ನು ಕಲ್ತ್ಕೊಳ್ಳೋಣ, ಆಮೇಲೆ ಅದು ತಾನಾಗೆ ಹರಡ್ತಾ ಹೋಗುತ್ತೆ ಆ ಪ್ರೀತಿ ಅನ್ನೋದು ಅಲ್ವಾ. ಕುಟುಂಬ ಕೂಡ ಅಳವಡಿಸ್ಕೋಬೇಕು ಸರ್, ಅಳವಡಿಸ್ಕೋಬೇಕು. ಆ ಕುಟುಂಬ ಪ್ರೀತಿ ಅನ್ನೋದು ಒಂದಿದ್ದಾಗ ನಮಗೆ ಸಮಾಜದ ಜೊತೆ ಆರೋಗ್ಯಕರವಾದ ಮನಸ್ಥಿತಿಯನ್ನು ಇಟ್ಟುಕೊಂಡು ಬೆರೆಯೋದು ಕೂಡ ಸಾಧ್ಯ ಆಗುತ್ತೆ. ಖಂಡಿತ ಸರ್. ಹಾಗೆ ಎಲ್ಲರೂ ಒತ್ತಾಸೆಯಾಗಿ ನಿಂತರು ಮನೆ ತಂದೆ ತಾಯಿಯವರಿಗೆ ಆಗ ಸ್ವಲ್ಪ ಬೇಸರ ಆಗಿದ್ದಿರ್ಬೋದು, ಆದರೆ ಅವರು ಯಾವತ್ತೂ ಅಡ್ಡಗಾಲು ಹಾಕಿದವರಲ್ಲ, ಯಾಕೆಂದರೆ ತುಂಬ ದೊಡ್ಡ ಆದರ್ಶಗಳನ್ನು ಇಟ್ಕೊಂಡಂಥವ್ರು ಅವರುಗಳನ್ನು. ಆಗಲಿ ಆಯಿತು ಹೋಗಪ್ಪ, ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಮತ್ತೆ ಹೋದ್ವಿ, ಸ್ಕಾಲರ್ಶಿಪ್ ಬಂತು, ಸಣ್ಣ ಪುಟ್ಟ ಸಾಲಗಳನ್ನೆಲ್ಲ ತೀರಿಸ್ಕೊಂಡ್ವಿ, ಹೊತ್ತು ಹೊತ್ತು ಊಟ ಸಿಗ್ತಾಯಿತ್ತು. ಆಮೇಲೆ ಅಧ್ಯಯನದ ಕಡೆಗೆ ಗಮನ ಕೊಟ್ವಿ, ಬೇಕಾದಷ್ಟು ಪ್ರದರ್ಶನಗಳಾದವು, ತುಂಬ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದ್ವಿ. ಮುಂದಿನ ಭಾಗದಲ್ಲೂ ಬರ್ತೀನಿ, ಕಾಯ್ತಾಯಿರಿ.